ಹಾಯ್, ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕ್ಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಪಾಕಶಾಲೆಗೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಬೇಕು ಬೆಳಗ್ಗೆನೆ. ಈಗ ಹೋಟ್ಲಕ್ಕೆ ಬಂದಿದ್ದೀವಿ ಟಿಫನ್ ತಿನ್ನೋಣ ಅಂದ್ಬಿಟ್ಟು. ಟಿಫನ್ ತಿನ್ನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಬಂದು ಆರ್ಡರ್ ಮಾಡಿದ್ದೀವಿ ಬೆಳಿಗ್ಗೆ ಟಿಫನ್ಗೆ. ಇಡ್ಲಿ ವಡೆ ಸಾಂಬಾರು ತೊಗೊಂಡ್ವಿ, ರವೆ ಇಡ್ಲಿ ಚಟ್ನಿ ಸಾಗು, ಮತ್ತು ಮಸಾಲೆ ದೋಸೆ, ಕೇಸರಿ ಬಾತ್ ತೊಗೊಂಡ್ವಿ, ಒಂದು ಸೆಟ್ ದೋಸೆ ತೊಗೊಂಡ್ವಿ. ಎಲ್ಲರೂ ಟಿಫನ್ ಮಾಡ್ತಾಯಿದ್ದೀವಿ, ಮತ್ತು ಕಾಫಿ. ನಾವು ಆರ್ಡರ್ ಮಾಡಿದ ತಕ್ಷಣವೇ ಬೇಗ ಒಂದು 5 ನಿಮಿಷನೂ ಇರಲ್ಲ, ಅಷ್ಟು ಬೇಗ ಕೊಡ್ತಾರೆ. ಈ ಹೋಟೆಲ್ ಬಂದು ಬೇಗೂರ್ ಹತ್ರ, ಬೇಗೂರ್ ಕ್ರಾಸಲ್ಲೇ ಐತೆ, ಹೊಸ್ದಾಗ ಕಟ್ಟವ್ರೆ. ಒಂದು 5-6 ಮಂತ್ಸ್ ಆಯ್ತು ಇನ್ನ ಹೊಸ್ದಾಗ ಓಪನ್ ಮಾಡಿ. ಟೇಸ್ಟು ಐತೆ, ಚೆನ್ನಾಗೂ ಇರುತ್ತೆ. ನೀವು ಯಾವಾಗನ ಬೇಗೂರ್ ಕ್ರಾಸ್ ಹತ್ರ ಬಂದರೆ ಇದು ಟ್ರೈ ಮಾಡಿ, ಪಾಕಶಾಲ. ಈಗ ಪಾಕಶಾಲಕ್ಕೆ ಬಂದಿದ್ದೀವಿ. ಈಗ ಓರಿಯನ್ ಮಾಲ್ಗೆ ಬಂದ್ವಿ. ಓರಿಯನ್ ಮಾಲ್ ಒಳಗಡೆ ಹೋಗಬೇಕು. ಕ್ರಿಸ್ಮಸ್ ಡೆಕೋರೇಷನ್ ಚೆನ್ನಾಗೇ ಮಾಡ್ತಾರೆ, ಯಾವಾಗೂ ಅಷ್ಟೇ. ಓರಿಯನ್ ಮಾಲಲ್ಲಿ ಯಾವಾಗೂ ಕ್ರಿಸ್ಮಸ್ ಡೆಕೋರೇಷನ್ ಇರುತ್ತೆ. ವರ್ಷ ವರ್ಷನೂ ನಾವು ಬರ್ತೀವಿ ಮೂವಿಗೆ. ಏನನ ಮೂವಿಗೆ ಬಂದು ಹಂಗೆ ಡೆಕೋರೇಷನ್ ಇದ್ದರೆ ಹಂಗೆ ಫೋಟೋಸ್ ತೊಗೊಂಡು ನಾವು ಬರ್ತೀವಿ. ನಾವೇನು ಪ್ಲ್ಯಾನ್ ಮಾಡಿಕೊಂಡು ಬಂದಿರಲಿಲ್ಲ, ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಬಂದಿರೋದು. ಹಂಗೆ ಓರಿಯನ್ ಮಾಲ್ ಮುಗಿಸ್ಕೊಂಡು ಸ್ನೋ ಸಿಟಿಗೆ ಹೋಗೋಣ ಅಂದ್ಬಿಟ್ಟು ಅಂದರೆ ಕಾರಲ್ಲಿ ಡಿಸೈಡ್ ಮಾಡ್ಕೊಂಡ್ವಿ. ಯಾವುದು ಪ್ಲ್ಯಾನ್ ಮಾಡಿಕೊಂಡು ಬಂದಿಲ್ಲ ನಾವು. ಓರಿಯನ್ ಮಾಲ್ಗೆ ಬಂದಿದ್ದೀವಿ ಡೆಕೋರೇಷನ್ನು. ನಾವು ಮೂವಿ ಮುಗಿಸ್ಕೊಂಡು ಕೆಳಗಡೆ ಬಂದು ಸ್ವಲ್ಪ ಫೋಟೋಶೂಟ್ಸ್ ತೊಗೊಂಡ್ವಿ. ವರ್ಷ ವರ್ಷನೂ ಆ ಥರನೇ ಫೋಟೋಸ್ ತೊಗೊಂಡು ಹೋಗ್ತೀವಿ. ಒಂಥರ ಹೋದ ವರ್ಷ ಈ ಥರ ಇತ್ತು, ಈ ವರ್ಷ ಈ ಥರ ಮಾಡೋರೆ ಅನ್ನೋದು ನಮಗೆ ಒಂಥರ ಮೆಮೊರಿಬಲ್ ಥರ ಇರುತ್ತೆ. ತುಂಬ ಚೆನ್ನಾಗೂ ಮಾಡ್ತಾರೆ. ವರ್ಷ ವರ್ಷನೂ ಇಷ್ಟಪಡ್ತೀವಿ ಓರಿಯನ್ ಮಾಲಿಗೆ ಬರೋಕ್ಕೆ. ಕ್ರಿಸ್ಮಸ್ಗೋಸ್ಕರ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಓರಿಯನ್ ಮಾಲ್ ಮುಗಿಸ್ಕೊಂಡು ಈಗ ಬೆಂಗಳೂರಲ್ಲೇ ಸ್ನೋ ಸಿಟಿಗೆ ಬಂದಿದ್ದೀವಿ. ಹಾಯ್, ಈಗ ನಾವು ಸ್ನೋ ಸಿಟಿಗೆ ಬಂದಿದ್ದೀವಿ. ಒಳಗಡೆ ಸ್ನೋ ಸಿಟಿ ಒಳಗಡೆ ಹೋಗಬೇಕು. ಗೇಮ್ಸ್ ಒಂದು 2 ತೊಗೊಂಡಿದ್ದೀವಿ ಟಿಕೆಟ್ಸು, ಹೋಗ್ಬೇಕು ಒಳಗಡೆ ಆಡೋಕ್ಕೆ ಅಂದ್ಬಿಟ್ಟು. ಸ್ನೋ ಸಿಟಿಗೆ ವೀಕೆಂಡ್ ಹಾಲಿಡೇ ಇತ್ತಲ್ವ, ಅದಕ್ಕೆ ಬೆಂಗಳೂರಿಗೆ ಬಂದ್ವಿ. ಎಲ್ಲ ಸ್ನೋ ಸಿಟಿ ಮತ್ತು ಮೂವಿ ಓರಿಯನ್ ಮಾಲ್ ಮುಗಿಸ್ಕೊಂಡು ಸ್ನೋ ಸಿಟಿಗೆ ಬಂದಿದ್ವಿ. ಆಚೆ ಕಡೆ ಟಿಕೆಟ್ಸ್ ತೊಗೊಂಡ್ವಿ. ಟಿಕೆಟ್ಸಲ್ಲಿ ವೀಕೆಂಡಲ್ಲಿ ಸಟರ್ಡೆ ಸಂಡೇಗೆ 650 ಇರುತ್ತೆ, ನಾರ್ಮಲ್ ಮಂಡೇ ಟು ಫ್ರೈಡೇ 550 ಇರುತ್ತೆ. ಬೇರೆ ಗೇಮ್ಸ್ ಆಡ್ಬೋದು ಅಂದರೆ ಡೆವಿಲ್ ಲವ್ಸು ಮತ್ತು 90 ಮೂವಿ ಇರುತ್ತೆ, ಅದು ನಾವು ತೊಗೊಬೋದು ಅಂದರೆ 800 ಟಿಕೆಟ್ಸ್ ತೊಗೊಬೋದು. ನಾವು 4 ಜನ, ನಾನು, ನಮ್ಮ ಯಜಮಾನರು, ನಮ್ಮ ಮಕ್ಕಳಿಬ್ಬರು ಬಂದಿದ್ದೀವಿ. ಕ್ರಿಸ್ಮಸ್ ಹಾಲಿಡೇ ಬರಬೇಕು, ಓರಿಯನ್ ಮಾಲ್ಗೂ ಬರ್ತೀವಿ. ಇವಾಗ ಸ್ನೋ ಸಿಟಿಗೆ ತುಂಬ ದಿವ್ಸದಿಂದ ಬರಬೇಕಂತ ಪೆಂಡಿಂಗೇ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಈಗ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಟಿಕೆಟ್ಸ್ ತೊಗೊಂಡು ಒಳಗಡೆ ಬಂದ್ವಿ. ಜರ್ಕಿನ್ಸ್ ಅದು ಕೊಟ್ಟರು, ಅದು ನಾರ್ಮಲ್ಲು 45 ಮಿನಿಟ್ಸು. ಓಪನ್ ಮಾಡಿದ್ರೇ ಒಂದು 10 ಜನ ಒಳಗಡೆ ಬಿಡ್ತಾರೆ. 45 ಮಿನಿಟ್ಸಲ್ಲಿ ನಾವು ಎಷ್ಟೊತ್ತನ ಒಳಗಡೆ ಇರ್ಬೋದು, ಬೇಡ ಅಂದರೆ ಆಚೆ ಕಡೆ ಬರ್ಬೋದು, ಎಕ್ಸಿಟಲ್ಲಿ ಇರುತ್ತೆ. ಈಗೆಲ್ಲ ಒಳಗಡೆ ಬಂದಿದ್ದೀವಿ. ಒಳಗಡೆ ಬಂದಿದ್ದ ತಕ್ಷಣ ಅದು ಕ್ಲೋಸ್ ಮಾಡ್ತಾರೆ. ಫೋಟೋಸು ತೊಗೊಬೋದು ಅಲ್ಲಿ, ಎಲ್ಲರೂ ಇಡ್ತಾರೆ ಫೋಟೋಸ್ ಎಲ್ಲ. ಅವರು ಫೋಟೋಶೂಟ್ ಫೋಟೋ ಕ್ಯಾಮ್ರಾ ಅವ್ರು ಇರ್ತಾರೆ, ಒಂದು 4-5 ಜನ. ನಂಗೆ ಬೇಕಾಗಿದ್ದರೆ ಫೋಟೋಸ್ ತೊಗೊಂಡು ಒಂದು ಫೋಟೋಗೆ 250 ಇರುತ್ತೆ. ಫುಲ್ ಕಾಪಿ ಬೇಕು ಅಂದರೆ 950 ಅವರು ಕಾರ್ಡೆಲ್ಲ ಹಾಕ್ಕೊಡ್ತಾರೆ, ಆ ಥರನೂ ತೊಗೊಬೋದು. ಪ್ರಿಂಟಿಂಗ್ ನಾವು ಪ್ರಿಂಟಿಂಗ್ ಬೇಕಂದರೆ 250 ಕೊಟ್ಟು ತೊಗೊಬೋದು. ಎಲ್ಲ ಫೋಟೋಸ್ ಹಿಡಿತಾರೆ, ಯಾವ ಥರ ಬೇಕಂದ್ರೂ ಹಿಡಿತಾರೆ. ನಮ್ಮಿಷ್ಟ, ತೊಗೊಂಡ್ರೆ ತೊಗೊಬೋದು, ಇಲ್ಲಾಂದರೆ ಬಿಡ್ಬೋದು. ಎಲ್ಲ ಅಲ್ಲಿ ಎಲ್ಲ ಆಡ್ತಾಯಿದ್ವಿ ಅಂದರೆ ಮ್ಯೂಸಿಕ್ ಹಾಕಿದ್ರು. ನಾವೊಂದು 30 ಮಿನಿಟ್ಸ್ ಇದ್ವಿ, ನಮ್ಗೆ ತುಂಬ ಕೋಲ್ಡ್ ಆಯಿತು. ನಾವು ಔಟ್ಸೈಡ್ ಇನ್ನೇನು ಹೋಗ್ಬೇಕಂದ್ಬಿಟ್ಟು ಇದ್ದೀವಿ. ಮ್ಯೂಸಿಕ್ ಹಾಕಿರ್ತಾರೆ, ಡ್ಯಾನ್ಸ್ ಆಡೋರು ಡ್ಯಾನ್ಸ್ ಆಡ್ತಾ ಇರ್ತಾರೆ.
ಮ್ಯೂಸಿಕ್ ನಾನು ಆಫ್ ಮಾಡಿದ್ದೀನಿ, ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು, ಅದಕ್ಕೋಸ್ಕರ ಎಂಜಾಯ್ ಮಾಡ್ಬೋದು. ಮಕ್ಕಳು ಎಲ್ಲ ಕರ್ಕೊಂಬಂದು ತುಂಬ ಕೋಲ್ಡಾಗಿ ಹೋಗುತ್ತೆ. ನನಗೆ ಸ್ವಲ್ಪ ಬೆಳ್ಳು ನೋವಾಯಿತು ತುಂಬ. ಅದು ಶೂಸ್ ಕೊಟ್ಟಿರ್ತಾರೆ, ನಾವು ಸಾಕ್ಸ್ ತೊಗೊಂಡು ಹೋಗ್ಬೇಕು. ಸಾಕ್ಸ್ ಇಲ್ಲಾಂದರೆ ಅಲ್ಲೇ ಟಿಕೆಟ್ಸ್ ಜಾಗದಲ್ಲಿ ಸಾಕ್ಸ್ ಕೊಡ್ತಾರೆ. ನನಗೆ ಕಾಲು ತುಂಬ ನೋವಾಗ್ತೈತಿ, ಯಾವಾಗ ಯಾವಾಗ ಬಿಚ್ಚಣ ಅನ್ಸಂಗೆ ಆಗೋಗಿತ್ತು. ಅದು ಶೂ ಕೊಟ್ಟಿರ್ತಾರಲ್ವಾ, ಅದಕ್ಕೋಸ್ಕರ ನನಗೆ ಆಗಲಿಲ್ಲ. ನನಗೆ ತುಂಬ ಕಾಲು ನೋವುತ್ತಾಯಿತ್ತು. ನಾನು ಹೋಗೋಣ ಹೋಗೋಣ ಅಂತ ಇದ್ದೆ, ಮಕ್ಕಳು ಇನ್ನೊಂದು ಸ್ವಲ್ಪ ಇರಮ್ಮ ಹೋಗೋಣ ಅಂತ ಇದ್ರು, ಅದಕ್ಕೋಸ್ಕರ ನಾವು ಇನ್ನೂ ಒಂದು ಸ್ವಲ್ಪ ಅಲ್ಲೇ ಇದ್ದೀವಿ. ಒಂದು 25 ಮಿನಿಟ್ಸ್ ಆದಮೇಲೆ ಒಂದು ಡಿ ಜೆ ಥರ ಹಾಕ್ತಾರೆ, ಲೈಟ್ಸ್ ಎಲ್ಲ ಆಫ್ ಮಾಡಿ ಬೇರೆ ಲೈಟ್ಸ್ ಹಾಕಿ ಡಿ ಜೆ ಥರ ಹಾಕ್ತಾರೆ. ಮ್ಯೂಸಿಕ್ಕು ಮತ್ತು ಲೈಟ್ಸ್ ಎಲ್ಲ ಬರುತ್ತೆ, ಡ್ಯಾನ್ಸ್ ಆಡೋರೆಲ್ಲ ಡ್ಯಾನ್ಸ್ ಆಡ್ಬೋದು. ತುಂಬ ಕೋಲ್ಡ್ ಆಗಿರತ್ತಲ್ವಾ, ಅವ್ರಿಗೆ ಯಾರಿಗನ ಕಾಫಿ ಕುಡಿಬೇಕಂದ್ರೆ ಅಲ್ಲೇ ಕಾಫಿ ಐತೆ, ಅಲ್ಲೇ ಕಾಫಿ ತಗೊಂಡು ಕುಡಿಬೋದು. ಅಲ್ಲಿಂದ ಬೇರೆ ಗೇಮ್ಸ್ ಆಡ್ಬೇಕಂದ್ರೆ ನಾರ್ಮಲ್ ಟಿಕೆಟ್ಸ್ ತಗೊಂಡು ಹೋಗ್ಬೇಕು. ನಾವು ಡೆವಿಲ್ ಹೌಸ್ಗೆ ಹೋದ್ವಿ, ಏನ್ ಡೆವಿಲ್ ಹೌಸ್ ಅನ್ನಂಗಾಯ್ತು, ನಮ್ಗೆ ಇಷ್ಟ ಆಗಿಲ್ಲ. ನಮ್ಗೆ 90 ಮೂವಿ ಪರವಾಗಿರ್ಲಿಲ್ಲ, ನೋಡ್ಬೋದು.
ಸ್ನೋ ಸಿಟಿ ಎಲ್ಲ ಗೇಮ್ಸ್ ಮುಗಿಸ್ಕೊಂಡು ಈಗ ಆಚೆ ಕಡೆ ಬಂದಿದ್ದೀವಿ. ಇನ್ನೇನು ಹೋಗ್ಬೇಕು, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಹೋಗಿ ಕಾರಲ್ಲಿ ಕುತ್ಕೊಬೇಕು. ಚೆನ್ನಾಗಿತ್ತು, ತುಂಬ ಕೋಲ್ಡ್ ಆಗಿ ಹೋಗಿದ್ವಿ. ಆಮೇಲೆ ಡೆವೆಲ್ ಮನೆ ಹೌಸ್ಗೆ ಹೋಗಿದ್ವಿ, 9D ಮೂವಿಗೆ ಹೋಗಿದ್ವಿ, 3D ಮೂವಿ ಅಂತಾರೆ, ಹೋಗಿದ್ವಿ ಅಲ್ಲಿಗೆ. ಇಲ್ಲಿ ಫನ್ ವರ್ಲ್ಡ್ ಇತ್ತು. ನಾವು ಬರೀ ಸ್ನೋ ಸಿಟಿಗೆ ಬಂದಿದ್ವಿ, ಅಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಫನ್ ವರ್ಲ್ಡ್ಗೆ ಬರೋಣ ಅಂದ್ಕೊಂಡಿದ್ದೀವಿ, ಟೈಮ್ ಆಯ್ತಲ್ವ, ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗ್ತಾ ಇದ್ವಿ. ಈಗ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ, ಸ್ನೋ ಸಿಟಿಯಿಂದ ಚಿಕ್ಕಪೇಟೆಯಲ್ಲಿ ಸಂಡೇ ಬಜಾರ್ ರೋಡ್ಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಸ್ವಲ್ಪ ಅಂಗಡಿಗೆ ಐಟಮ್ಸ್ ಏನೋ ಬೇಕಾಗಿತ್ತು. ನಾವು ಸ್ನೋ ಸಿಟಿಗೆ ಹೋಗಿ ಬಂದು ಸಾಕಾಗೋಗೈತೆ, ಯಾವಾಗ ಯಾವಾಗ ನಾವು ಮನೆಗೆ ಹೋಗ್ತೀವೋ ಅನ್ನಂಗೆ ಆಗೋಗೈತೆ. ಈಗ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ನಾನು ಬೆಳಿಗ್ಗೆ ಹೇಳಿದೆ, ಸ್ವಲ್ಪ ಕೆಲಸ ಇತ್ತು, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊತಾವ್ರೆ. ನಾವು ಕಾರಲ್ಲೇ ಕುತ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವು ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಕು ಸಾಕಾಗೋಗೈತೆ. ಈಗ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.